ನೀವು ಕ್ಲೀರಾ ಎನ್ಕ್ವೈರಿ ಮಾಡಿ ಅವಳು ನಿಜವಾಗ್ಲೂ ನಮ್ಮ ಯಜಮಾನರ ಮಗಳೋ ಅಳುವೋ ಅಂತ ಬಾಯಿ ಬಿಡಿಸಬೇಕು ಸರ್ ಆಮೇಲೆ ನಾವೆಲ್ಲ ಸೇರಿ ನಿಮ್ಮನ್ನ ಗಮನಿಸ್ಕೊಳ್ತೀವಿ ಸರ್ ಇಬ್ರು ಬರ್ತಾ ಇದ್ದಾರೆ ಸರ್ ಮುಖ ಮುಲಾಜು ನೋಡದೆ ಬೆಂಡೆತ್ ಬಿಡಿ ಡೋಂಟ್ ವರಿ ನಾನು ನೋಡ್ಕೊತೀನಿ ನೋಡ್ದೆ ಶ್ಯಾಮ್ಲಾ ಕಚಡಾ ಬಡ್ಡಿ ಮಕ್ಕಳು ಇನ್ಸ್ಪೆಕ್ಟರ್ ಕರ್ಕೊಂಡು ನಿನ್ನ ಗೋಲ್ಮಾಲ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಇನ್ನೇನು ಹೆದರ್ಕೋಬೇಡ ಧೈರ್ಯವಾಗಿರು ಇವರೇ ಇನ್ಸ್ಪೆಕ್ಟರ್ ಬೇಗ ಬೆಂಡೆತ್ತಿ ನೀವೇನಾ ಸುಂದರ ಅನ್ನೋರು ಹೌದು ಇವರು ಇವರ ಹೆಸರು ಶ್ಯಾಮ್ಲಾ ಅಂತ ಈ ಮನೆ ಯಜಮಾನರ ಮಗಳು ನಮಸ್ತೆ ಇವರೇ ಈ ಮನೆ ಯಜಮಾನರ ಮಗಳು ಅನ್ನೋದಕ್ಕೆ ಸಾಕ್ಷಿ ಆಧಾರ ಏನಿದೆ ಓಹೋ ಸಾಕ್ಷಿ ಆಧಾರ ಕೇಳಕ್ಕೆ ಬಂದಿದ್ದೀರಾ ಸಾಕ್ಷಿ ಇವರೇ ಇದಾರಲ್ಲ ಈಗ ಇವರಿಗೆಲ್ಲ ಈಕೆ ಯಜಮಾನರ ಮಗಳು ಅಲ್ಲ ಅಂತ ಅನುಮಾನ ಬಂದಿದೆ ವಾಟ್ ಇವರಿಗೆಲ್ಲ ಅನುಮಾನ ಬಂದಿದೆ ಅನುಮಾನ ಅಲ್ಲ ಸುಂದರ ಸುಂದರಣ್ಣ ನಮಗೊಂತರ ಕನ್ಫ್ಯೂಷನ್ ಇವರು 100ಕ್ಕೆ 100 ನಮ್ಮ ಯಜಮಾನರ ಮಗಳೇ ಅಂತ ಯಾರಾದರೂ ಒಬ್ಬರು ಹೇಳಿದ್ರೆ ಸಾಕು ಹೌದು ಹೇಳಿದ್ರೆ ನೀವು ಕೆಲಸ ಬಿಟ್ಟು ಹೊರಟೋಗ್ತೀರಾ ಎರಡನ್ನು ಅದುಮ್ಕೊಂಡು ತೆಪ್ಪ ಕಿದ್ದು ಬಿಡ್ತೀನಿ ಶ್ಯಾಮಲಾ ಯಾರ ಮಗಳು ಜಗನ್ನಾಥರಾಯರು ಶ್ಯಾಮಲಾ ಯಾರ ಮಗಳು ಜಗನ್ನಾಥರಾಯರು ಏನ ಅವಳ ಹೆಸರು ಶ್ಯಾಮಲಾ ಏನ ಅವಳ ಹೆಸರು ಶ್ಯಾಮಲಾ ಏನು ಇದಲ್ಲ ಹೆಂಗೆ ಏ ಮೂದೇವಿ ಆ ಹುಡುಗಿ ಶ್ರೀದೇವಿನೂ ಅಲ್ಲ ಭೂದೇವಿನೂ ಅಲ್ಲ ಶ್ಯಾಮಲಾ ದೇವಿ ಈ ಮನೆ ಯಜಮಾನರ ಮಗಳು ಗೊತ್ತಾಯ್ತಾ ಹೆಂಗೆ ಅವನು ಎಷ್ಟು ಕೊಟ್ಟ ಇಷ್ಟು ಕೇಳಿದ್ರ ಇನ್ಸ್ಪೆಕ್ಟರ್ ನೀವು ಒಂದು ಸಾಕ್ಷಿ ಬೇಕು ಅಂತ ಕೇಳಿದ್ರೆ ಇನ್ನು ಇಷ್ಟೊಂದು ಜನ ಸಾಕ್ಷಿ ಹೇಳ್ತಿದ್ದಾರೆ ಅರೆ ಸ್ಯಾಟಿಸ್ಫೈಡ್ ನೋ ನೋ ಈ ಪೋಲಿ ಪಟಾಲಂ ಸಾಕ್ಷಿ ಎಲ್ಲ ಸಾಲಲ್ಲ ಯಾರಾದರೂ ಜವಾಬ್ದಾರಿ ಇರೋ ದೊಡ್ಡ ಮನುಷ್ಯರ ಸಾಕ್ಷಿ ಬೇಕು ಈ ಊರಲ್ಲಿ ದೊಡ್ಡ ಮನುಷ್ಯರು ಯಾರಿದ್ದಾರೆ ಎಲ್ಲ ಈ ಪೋಲಿ ಪಟಾಲಂಗಿಂತ ತಪ್ಪಿಸ್ಕೊಳ್ಳೋಕೆ ಹೇಗೆ ಹೇಳ್ತಿದ್ದಾನೆ ಹೇಗೆ ತಪ್ಪಿಸ್ಕೊಂಡು ಬಿಡ್ತಾರೆ ನಾತ್ರ ಅವರ ಫೋನ್ ನಂಬರ್ ಕೊಡಿ ಫೋನ್ ಮಾಡಿ ನಾನೇ ಅವರ ಮಗಳ ಬಗ್ಗೆ ವಿಚಾರಿಸ್ಕೊತೀನಿ ಫೋನ್ ಮಾಡೋ ಶ್ರಮ ಯಾಕೆ ತಗೋತೀರಾ ಜಗನ್ನಾಥರಾಯರು ಇವತ್ತು ಬೆಳಗ್ಗೆ ಇವರಿಗೆ ಫೋನ್ ಮಾಡಿದ್ರು ನಾಳೆ ಅವರೇ ಇಲ್ಲಿ ಬರ್ತಾ ಇದ್ದಾರಂತೆ ಹಾಗಾದ್ರೆ ಬಿಡಿ ಪ್ರಾಬ್ಲಮ್ ಏ ಸಾಲ್ವ್ ಆಗಿಬಿಡುತ್ತೆ ನಾಳೆ ಎಷ್ಟೊತ್ತಿಗೆ ಬರ್ತಿದ್ದಾರೆ ಅವರು ಟೈಮ್ಗೆ ಏನು ಹೇಳಲಿಲ್ಲ ನಾಳೆ ಮಧ್ಯಾಹ್ನದೊಳಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ ಒಂದು ವೇಳೆ ಬರಲಿಲ್ಲ ಅಂದ್ರೆ ಬಂದ್ರೆ ಸರಿ ಬರಲಿಲ್ಲ ಅಂದ್ರೆ ನಿಮ್ಮ ಇಬ್ಬರಿಗೂ ಸೆಕ್ಷನ್ 420 ಪ್ರಕಾರ ಕೇಸ್ ಬುಕ್ ಮಾಡಿ ಲಾಕಪ್ ಅಲ್ಲಿ ಹಾಕಿಬಿಡ್ತೀನಿ ಡೋಂಟ್ ವರಿ ಶ್ಯಾಮ್ಲಾ ನಿಮ್ಮ ತಂದೆ ಬರಲಿಲ್ಲ ಅಂದ್ರೆ ತಾನೇ ಇವರು ಆಕ್ಷನ್ ತಗೊಳ್ಳೋದು ನಾಳೆ ಅವರು ಖಂಡಿತ ಬಂದೇ ಬರ್ತಾರೆ ವಿಷಯ ತಿಳಿದ್ಮೇಲೆ ಇವರನ್ನೆಲ್ಲ ಲಾಕಪ್ ಹಾಕಿಸ್ಬಿಡ್ತಾರೆ ಸುಂದ್ರಣ್ಣ ಇದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಡಣ್ಣ ಸ್ವಲ್ಪ ದಯಾಕರಣೆ ಇಟ್ಕೋ ಈ ಬಡಪಾಯಿಗಳ ಮೇಲೆ ನೀವು ಬಡಪಾಯಿಗಳ ವಿಷ ತುಂಬಿರೋ ಪಪ್ಪಾಯಿಗಳು ನಾಳೆ ಯಜಮಾನರು ಬರಲಿ ಎಲ್ಲ ಗೊತ್ತಾಗುತ್ತೆ ಬಾ ಶ್ಯಾಮ್ಲ ಸರಿ ನಾನು ಇನ್ನು ಬರ್ತೀನಿ ಶೆಟ್ರೆ ನಾಳೆ ಮಧ್ಯಾಹ್ನ ಇಲ್ಲೇ ಮೀಟ್ ಮಾಡೋಣ ಓಕೆ ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ ರೀ ನಾಳೆ ಇನ್ಸ್ಪೆಕ್ಟರ್ ಬಂದು ಜಗನ್ನಾಥ ರಾಯರು ಎಲ್ಲಿ ಅಂತ ಕೇಳಿದ್ರೆ ನಮ್ಮ ಗತಿ ಏನ್ರಿ ಡೋಂಟ್ ವರಿ ಶ್ಯಾಮ್ಲ ನಾಳೆ ಬೆಳಿಗ್ಗೆನೆ ಹೋಗಿ ಯಾರಾದರೂ ಈ ಊರಿ ಬರೋ ಹೊಸಬರನ್ನ ಹಿಡಿದು ಇವರ ಜಗನ್ನಾಥ ರಾಯರು ಅಂತ ಹೇಳಿ ಕರ್ಕೊಂಡು ಬರ್ತೀನಿ ಅದಕ್ಕೆಲ್ಲ ನೀನೇ ತಲೆ ಕೆಡಿಸ್ಕೋತೀಯ ಹುಡುಗಾಟ ಆಡ್ತಿದ್ದೀರೇನ್ರಿ ಜಗನ್ನಾಥ ರಾಯರು ಯಾರು ಅಂತ ಅವ್ರಿಗೆ ಗೊತ್ತಿಲ್ವಾ ಯಾರೋ ದಾರಿಲಿ ಹೋಗೋರ್ನ ಕರ್ಕೊಂಡು ಬಂದು ತೋರಿಸಿದ್ರೆ ಒಪ್ಕೊಂಡ್ಬಿಡ್ತಾರಾ ಯಾಕೆ ಒಪ್ಕೊಳ್ಳಲ್ಲ ಕಣ್ಣೆತ್ತಿ ಜಗನ್ನಾಥ ರಾಯರು ನೋಡೋಷ್ಟು ಧೈರ್ಯ ಇದೆಯಾ ಇವರಿಗೆ ಇವರ ಜಗನ್ನಾಥ ರಾಯರು ಅಂತ ಸ್ವಲ್ಪ ಟ್ರಿಮ್ ಆಗಿರೋ ವ್ಯಕ್ತಿನ ತೋರಿಸ್ತು ಅಂದ್ರೆ ಕುರಿಗಳ ತರ ಕಾಲಿಗೆ ಬಿದ್ದು ಬಿಡ್ತಾರೆ ಅದ್ ಹೇಗ್ರಿ ಬೀಳ್ತಾರೆ ಅಲ್ಲ ಶ್ಯಾಮ್ಲಾ ಟಿವಿಯಲ್ಲಿ ಅರುಣ್ ಗೋವಿಲ್ ಅಂತ ತೋರಿಸಿದ್ರೆ ಶ್ರೀರಾಮ ಅಂತ ಕೈ ಮುಗಿದು ಟಿವಿಗೆ ಮಂಗಳಾರತಿ ಮಾಡೋ ಈ ದಡ್ಡನ ಮಕ್ಕಳಿಗೆ ಇವರೇ ಜಗನ್ನಾಥ ರಾಯರು ಅಂತ ತೋರಿಸಿದ್ರೆ ಒಪ್ಕೊಳ್ಳಲ್ವಾ ನೀನ್ ಇದನ್ನೆಲ್ಲ ತಲೆಗೆ ಹಾಕೊಳ್ಳದೆ ನೆಮ್ಮದಿಯ ಮಲಗಿ ನಿದ್ದೆ ಮಾಡು ನಾಳೆ ಬೆಳಿಗ್ಗೆನೆ ಹೋಗಿ ಯಾವನಾದ್ರೂ ಸೂಟಬಲ್ ವ್ಯಕ್ತಿನ ಲಾಭಕ್ಕೆ ಅಂತ ಹಿಡ್ಕೊಂಡ್ ಬರ್ತೀನಿ ಎಷ್ಟೊತ್ತಾದ್ರೂ ಬಸ್ಸೇ ಬರ್ಲಿಲ್ರಿ ಕಾದ ಕಾದ ಸಾಕಾಗೋಯ್ತು ಈ ಬಸ್ಸುಗಳು ನಂಬ್ಕೊಂಡ್ರೆ ನಮ್ ಕತೆ ಅಷ್ಟೇ ಅಲ್ರಿ ನಡ್ಕೊಂಡೋದ್ರೆ ಆಗಲ್ಲ ಅಂದ್ರೆ ಅಷ್ಟು ದೂರ ನಡ್ಕೊಂಡ್ ಬನ್ನಿ ಆ ಪಾತ್ರಕ್ಕೆ ಸರಿಯಾದ ವ್ಯಕ್ತಿ ಸಿಕ್ಕಿದ
ಜಗತ್ತಿನ ಜಗನ್ನಾಥರು ಅಂದ್ರೆ ಆ ಬಕ್ರಗಳು ಖಂಡಿತ ನಂಬುತ್ತಾರೆ. ಆದ್ರೆ ಆ ರೀತಿ ಆಕ್ಟ್ ಮಾಡೋದಕ್ಕಿಂತ ಒಪ್ತಾನೋ ಇಲ್ವೋ, ಹೇಗ್ ಅಪ್ರೋಚ್ ಮಾಡ್ಲಿ? ಈ ತರಲೆ ನೋಡಿದ್ರೆ ಒಳ್ಳೆ ಪಿಕ್ ಪಾಕೆಟ್ ಮಾಡೋಂತರ ಕಾಣ್ತಿದ್ದಾನೆ, ಅದಕ್ಕೆ ನನ್ ಕಡೆ ಕದ್ ಕದ್ ನೋಡ್ತಿದ್ದಾನೆ. ಹತ್ತಿರದಲ್ಲಿ ಬೇರೆ ಯಾರು ಇಲ್ಲ, ಆದಷ್ಟು ಬೇಗ ಈ ಜಾಗ ಖಾಲಿ ಮಾಡೋದು ಒಳ್ಳೇದು. ಅಯ್ಯಯ್ಯೋ, ಮಂಗರ್ಮಯ ಹೋಗ್ಬಿಟ್ನಲ್ಲಪ್ಪ, ಕೈ ಬಂದಿ ತುತ್ತು ಬಾಯಿ ಬರ್ಲಿಲ್ವಲ್ಲ. ಇರ್ಲಿ, ಬೇರೆ ಯಾವ್ದಾರ ಪ್ರಾಣಿ ಸಿಗುತ್ತಾ ನೋಡ್ತೀವಿ. ಒಳ್ಳೆ ಕತೆ ಆಯ್ತಲ್ಲ, ಇವತ್ ಡ್ರೈವರು ಕೈ ಕೊಟ್ಟ, ಗಾಡಿನೂ ಕೈ ಕೊಡ್ತಾ ಇದೆ. ಯಾರಾದ್ರೂ ಕಂಡ್ರೆ ತಳ್ಸಾದ್ರೂ ಸ್ಟಾರ್ಟ್ ಮಾಡ್ಸೋಣ ಅಂದ್ರೆ ಯಾರು ಕಾಣಿಸ್ತಾ ಇಲ್ವಲ್ಲ. ರೇ ಮಿಸ್ಟರ್, ಅಲ್ಲಲ್ಲೇ ಒಳ್ಳೆ ಶ್ರೀಮಂತನ ಕಳೆ ಇದೆ ಮುಖದಲ್ಲಿ. ಈ ವ್ಯಕ್ತಿ ಜಗನ್ನಾಥರ ಪಾತ್ರಕ್ಕೆ 100% ಕರೆಕ್ಟ್ ಆಗಿರ್ತಾನೆ. ರೇ ಮಿಸ್ಟರ್, ಏನ್ ಮುಖ ಹಾಗೆ ನೋಡ್ತಾ ನಿಂತ್ಬಿಟ್ರೆ, ನಿಮ್ಮನ್ನೇ ಕೂಗಿದ್ದು. ನನ್ನ ನೀವು ಕರೆದ್ರ? ಹೌದು, ನಿಮ್ಮಿಂದ ಸ್ವಲ್ಪ ಹೆಲ್ಪ್ ಆಗ್ಬೇಕಾಗಿತ್ತಲ್ಲ. ಸ್ವಲ್ಪ ಏನ್ ಸರ್, ಎಷ್ಟ್ ಬೇಕಾದ್ರೂ ಕೇಳಿ ಹೆಲ್ಪ್ ಮಾಡ್ತೀನಿ, ಸಂಕೋಚ ಇಲ್ಲದ ಕೇಳಿ. ಪೆಟ್ರೋಲ್ಗೆ ನಾವು ದುಡ್ಡು ಬೇಕಾಗಿತ್ತ? ಚೇ, ಅಂತದೆಲ್ಲ ಏನಿಲ್ಲ, ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ, ದೊಡ್ಡ ಮನಸ್ಸು ಮಾಡಿ ನೀವ್ ಒಂದ್ ಸ್ವಲ್ಪ ತಳ್ಳಿದ್ರೆ ನಾ ಸ್ಟಾರ್ಟ್ ಮಾಡ್ಕೋತೀನಿ. ಡೋಂಟ್ ವರಿ ಸರ್, ಎಷ್ಟ್ ದೂರ ಬೇಕಾದ್ರೂ ತಳ್ತೀನಿ. ಥ್ಯಾಂಕ್ ಯು. ಹೌದು, ನಿಮ್ದಿದೆ ಊರ ಬೇರೆ ಊರ? ಬೆಂಗಳೂರು, ಅಲ್ಲಿಂದಲೇ ಬರ್ತಿದ್ದೀನಿ. ಸದ್ಯ ಒಳ್ಳೇದಾಯ್ತು, ಕಾರ್ ತಳ್ಳಿ ಮತ್ತೆ. ಖಂಡಿತ ತಳ್ತೀನಿ, ಆದ್ರೆ ನೀವು ನಂಗೊಂದು ಹೆಲ್ಪ್ ಮಾಡ್ಬೇಕಲ್ಲ. ನಿಮ್ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡೋದ್ರಲ್ಲಿ ತಪ್ಪೇನು ಇಲ್ಲ, ಅದೇನು ಹೇಳಿ. ನಮ್ ನಾಟಕದಲ್ಲಿ ನೀವೊಂದು ಸಣ್ಣ ಪಾತ್ರ ಮಾಡ್ಬೇಕು ಅಷ್ಟೇ. ನಾಟಕದಲ್ಲಿ ಪಾತ್ರನ? ಹೌದು ಸರ್, ಇದೊಂದು ಎಮರ್ಜೆನ್ಸಿ ಡ್ರಾಮಾ, ಅದರಲ್ಲಿ ನಿಮ್ದು ತಂದೆ ಪಾತ್ರ, ಹೆಸರು ಧರ್ಮರತ್ನಾಕರ ಜಗನ್ನಾಥರಾವ್ ಅಂತ. ಈಗ ನಿಮ್ಮನ್ನ ಒಂದ್ ದೊಡ್ಡ ಬಂಗ್ಲೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ನಿಮ್ಮಗಳು ಶ್ಯಾಮಲಾ ಇದ್ದಾಳೆ ಅಂತ ತಿಳ್ಕೊಳ್ಳಿ. ನಾವ್ ಆ ಬಂಗ್ಲೆ ಹೋದ ತಕ್ಷಣ ಡ್ಯಾಡಿ ಅಂತ ಓಡ್ ಬರ್ತಾಳೆ. ಆಗ ನೀವು ಓ ಮೈ ಡಿಯರ್ ಡಾಕ್ಟರ್ ಶ್ಯಾಮಲಾ, ಹೌ ಆರ್ ಯು ಅಂತ ಅವಳನ್ನ ತಪ್ಕೋಬೇಕು ಅಷ್ಟೇ ಸರ್. ಒಂದೇ ಸೀನು, ಎರಡೇ ಮಾತು, ಫಿನಿಶ್. ಯಾಕೆ ಸರ್, ಆಕ್ಟ್ ಮಾಡಲ್ವಾ? ಓಕೆ ಓಕೆ, ಬನ್ನಿ ಕಾರ್ ತಳ್ಳಿ. ಹಾ, ಡೈಲಾಗ್ ಜ್ಞಾಪಕ ಇರ್ಲಿ ಸರ್, ಶ್ಯಾಮಲಾ ಅಂತ ಮರ್ತ್ ಬಿಟ್ಟು ಕೋಮಲಾ ಅಂದ್ಬಿಟ್ಟಿರ. ನೋಡ್ತೀರಿ ನಾನು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀನಿ ಅಂತ, ಬನ್ನಿ ಹೊತ್ತಾಗತ್ತೆ. ಈಗ ಸ್ಟೇಟ ಹೋಗಿ. ಆಯ್ತು. ಈ ಹೂನಾರಲ್ಲ ಯಾಕೆ? ಅಕಸ್ಮಾತ್ ಯಜಮಾನ್ರೆ ಬಂದ್ಬಿಟ್ರೆ ಸ್ವಾಗತ ಮಾಡ್ಬೇಕಲ್ಲ. ಇಲ್ದೇ ಇದ್ರೆ ನಮ್ಮನ್ನೆಲ್ಲ ಭೂಗತ ಮಾಡ್ಬಿಡ್ತಾರೆ. ಬನ್ನಿ ಸರ್, ಬನ್ನಿ ಬನ್ನಿ. ಅಯ್ಯೋ ಹಾಕ್ರು ಯಜಮಾನ್ರೆ, ಯಜಮಾನ್ರ ಕಾಲಿಗೆ ಅಡ್ಡು ಬಿದ್ದೆ. ಬೇರೆ ಕಾಲಿಗೆ ಅಡ್ಡು ಬೀಳಕ್ಕೆ ಅವಕಾಶ ಕೊಡ್ರಿ. ಯಜಮಾನ್ರೆ, ಯಜಮಾನ್ರ ಕಾಲಿಗೆ ಅಡ್ಡು ಬಿದ್ರಿ. ಇರ್ಲಿ ಇರ್ಲಿ, ಹೇಳಪ್ಪ ಹೇಳಿ, ಎಲ್ರು ಕ್ಷೇಮವಾಗಿದ್ದೀರೇನಪ್ಪ? ನಿಮ್ಮ ದಯೇ ಆಶೀರ್ವಾದದಿಂದ ನಾವೆಲ್ರು ಚೆನ್ನಾಗಿದ್ದೀವಿ ಯಜಮಾನ್ರೆ. ಅಯ್ಯೋ ನನ್ನ ದಯೆ ಏನ್ ಬಂತು, ಎಲ್ಲ ದೇವರ ದಯೆ. ತಗೊಳಪ್ಪ, ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗ್ತಾವನೆ. ಹ್ಮ್, ಸರಿಯಾದ ನನ್ ಮಗನೇ ಸಿಕ್ಕದ. ಅಂತೂ ಈ ದಿನ ನಿಮ್ಮನ್ನ ನೋಡಿದ್ದು ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ್ ನೋಡಿದಷ್ಟೇ ಸಂತೋಷವಾಯ್ತು. ಸರಿ ಸರಿ, ದಾರಿ ಬಿಡಿ, ಯಜಮಾನ್ರು ಬಂದಿರೋದು ಅವ್ರ ಮಗಳನ್ನ ನೋಡಕ್ಕೆ. ಬನ್ನಿ ಸರ್, ನಿಮ್ ಮಗಳು ಶ್ಯಾಮಲಾ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಬನ್ನಿ ಸರ್. ನಮಸ್ಕಾರ. ಏನ್ರೇ ನಿಮ್ ಡೌಟ್ ಎಲ್ಲ ಕ್ಲಿಯರ್ ಆಯ್ತಾ? ಯಜಮಾನ್ರ ನೋಡಿದ ಮೇಲೆ ನಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಯ್ತು. ತಾವಿನ ಡೈ ಮಾಡಿಸ್ಬಹುದು. ಆಯ್ತು. ಶ್ಯಾಮಲಾ ಶ್ಯಾಮಲಾ, ಡ್ಯಾಡಿ ಡ್ಯಾಡಿ. ಶ್ಯಾಮಲಾ ಶ್ಯಾಮಲಾ, ನಿಮ್ಮ ಮಗಳು ಡ್ಯಾಡಿ. ಶ್ಯಾಮಲಾ ಶ್ಯಾಮಲಾ, ನನ್ನ ಕಂದ ಡ್ಯಾಡಿ ಡ್ಯಾಡಿ. ನೋಡಿದ್ರಾ,
ಅವ್ರು ನಿಮ್ ಯಜಮಾನರ ಮಗಳು ತಾನೆ? ಹೌದಾ? ನಿಮ್ಮೆಲ್ಲರಿಗೂ ಹುಡ್ದಬ್ಬ ಮಾಡ್ತೀನಿ, ಸ್ವಲ್ಪ ಇದಿ. ಸುಳ್ಳಣ್ಣ, ನಿನ್ ಕಾಲಕ್ ಬೇಕಾದ್ರು ಬೀಳ್ತೀವಿ, ನಿನ್ ದಮ್ಮಯ್ಯ ಅಂತೀವಿ, ಯಜಮಾನರಿಗೆ ನಮ್ ವಿಷಯ ಮಾತ್ರ ಹೇಳ್ಬೇಡ. ಹೌದು ಸುಂದ್ರಣ್ಣ. ಸರಿ ಸರಿ, ಮರ್ಯಾದಾಗ ಎಲ್ರು ಇಲ್ಲಿಂದ ಕಳ್ಸ್ಕೊಳ್ಳಿ. ಶ್ಯಾಮ್ಲ, ಎಷ್ಟು ದಿವಸ ಆಯ್ತಮ್ಮ ನೀನ್ ನೋಡಿ. ಕ್ಷಮಿಸ್ಬೇಡಿ ಡ್ಯಾಡಿ. ಅಳ್ಬೇಡ, ಇಟ್ಸ್ ಆಲ್ ರೈಟ್, ಸಮಾಧಾನ ಮಾಡ್ಕೋ. ಕಟ್ ಕಟ್ ಕಟ್, ಬ್ಯೂಟಿಫುಲ್, ವಂಡರ್ಫುಲ್ ಆಗಿ ಇಬ್ರು ಆಕ್ಟ್ ಮಾಡಿದ್ರಿ. ಶ್ಯಾಮ್ಲ, ಇಲ್ಲಿಗೆ ಹೇಗಮ್ಮ ಬಂದೆ ನೀನು? ಸಾಕು ಸರ್, ಇನ್ನೇನು ಆಕ್ಟ್ ಮಾಡ್ಬೇಕಾಗಿಲ್ಲ, ಅವ್ರಲ್ಲ ಹೊರಟೋದ್ರು. ಶರಪ್, ಯಾರನ್ನ? ನಿನ್ನೇ ಶ್ಯಾಮ್ಲ. ಯಾರಮ್ಮ ಇವನು? ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಅಪ್ಪನ್ ತರ ಆಕ್ಟ್ ಮಾಡಿ ಅಂತ ಕರ್ಕೊಂಬಂದ್ರೆ ನನ್ನನ್ನೇ ಯಾರು ಅಂತ ಕೇಳ್ತಿರಲ್ರಿ. ಸಾಕು ಹೋಗ್ರಿ ಆಚೆಗೆ. ಸುಂದರ್, ಇವ್ರು ನಿಜವಾಗ್ಲೂ ನಮ್ ತಂದೆನೇ. ಅಷ್ಟೇ ಅಲ್ಲ, ಈ ಊರಿನ ಶ್ರೀಮಂತ ಧರ್ಮರತ್ನಾಕರ ಜಗನ್ನಾಥರಾಯ ನಾನೇ. ಏನೋ ಮಾಡಕ್ಕೋಗಿ ಏನೋ ಆಗೋಯ್ತಲ್ಲ ಶ್ಯಾಮ್ಲ. ಹೇಳ್ದೆ ಕೇಳ್ದೆ ಹೀಗೆಲ್ಲ ಮನೆ ಬಿಟ್ಟು ಬರ್ತಾರೇನಮ್ಮ? ನಿನ್ಗೋಸ್ಕರ ಊರೂರೆಲ್ಲ ಹುಡುಕ್ಸಿದ್ದಾಯ್ತು. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಮನೆತನದ ಗೌರವ ಜೊತೆಗೆ ಮಗಳ ಮಾನನು ಬೀದಿ ಪಾಲಾಗುತ್ತಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟೆ. ತಾಯಿಲ್ಲದ ನಿನ್ನ ಎಷ್ಟು ಪ್ರೀತಿಯಿಂದ ಸಾಕದಮ್ಮ ನಾನು. ನನ್ನನ್ನು ಬಿಟ್ಟು ಇಷ್ಟು ದಿವಸ ಅದು ಯಾಗಮ್ಮ ಸುಮ್ಮನಿದ್ದೆ? ನಿನ್ ಜೀವಕ್ಕೇನಾದ್ರೂ ಅಪಾಯ ಆಗಿದ್ದಿದ್ರೆ ನಾನು ಬದುಕಿರ್ತಿದ್ನೇನಮ್ಮ. ಸದ್ಯ ದೇವ್ರ ಹಾಗೆ ನನ್ಗೆ ಇವ್ರು ಸಿಕ್ಕಿದ್ರು ಡ್ಯಾಡಿ. ಈ ಮನೆಗೆ ಇವರೇ ನನ್ನನ್ನು ಕರ್ಕೊಂಡು ಬಂದಿದ್ದು ಡ್ಯಾಡಿ. ನಿಮ್ಮಿಂದ ಬಹಳ ಉಪಕಾರ ಆಯ್ತಪ್ಪ. ಹೌದು, ನನ್ನನ್ನ ಆಕ್ಟ್ ಮಾಡಿ ಅಂತ ಕರ್ಕೊಂಬಂದ್ರಲ್ಲ, ಏನ್ ವಿಷಯ? ಎಲ್ಲ ವಿಚಿತ್ರವಾಗಿದೆಯಲ್ಲ ಡ್ಯಾಡಿ. ಮೊದಲು ನೀವು ಊಟ ಮಾಡಿ, ಆಮೇಲೆ ಎಲ್ಲ ವಿಷಯನೂ ನಾನು ಹೇಳ್ತೀನಿ. ನಡಿಯಮ್ಮ ಬನ್ನಿ. ಸುಂದರ್, 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 ಏನಿಷ್ಟೊಂದು ಮೈ ಮರ್ತು ಕೂತಿದ್ದೀರಲ್ಲ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಕೊನೆಗೂ ನನ್ ಬಾಳ ಸೂತ್ರ ಹರಿದ ಗಾಳಿ ಪಟ್ಟದ ರೀತಿ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ ಶ್ಯಾಮ್ಲಾ. ಯಾಕೆ, ಏನಾಯ್ತು? ಏನೇನೋ ವಿಚಿತ್ರವಾಗಿ ಮಾತಾಡ್ತಿದ್ದೀರಲ್ಲ. ನೀನ್ ಇಷ್ಟು ದೊಡ್ಡ ಶ್ರೀಮಂತರ ಮಗಳು ಅಂತ ಗೊತ್ತಿಲ್ಲದೆ ನಿನ್ನನ್ನು ಮನಸಾರೆ ಪ್ರೀತಿಸ್ಬಿಟ್ಟೆ ಶ್ಯಾಮ್ಲಾ. ನಮ್ಮಿಬ್ರ ಮಧ್ಯೆ ಭೂಮಿ ಆಕಾಶದಷ್ಟು ಅಂತರ ಇದೆ. ನಮ್ಮ ಮದುವೆ ನಿಮ್ ತಂದೆ ಖಂಡಿತ ಒಪ್ಪಲ್ಲ ಅಂತ ಅನ್ಸುತ್ತೆ. ಇಲ್ಲ ಸುಂದರ್, ನಮ್ ತಂದೆ ಖಂಡಿತ ಒಪ್ಕೊಳ್ತಾರೆ. ಅವ್ರಿಗೆ ನನ್ ಮೇಲೆ ತುಂಬಾ ಪ್ರೀತಿ ಇದೆ. ನಾನೊಂದ್ಸಾರಿ ಮನೆ ಬಿಟ್ಟು ಬಂದಿದ್ರಿಂದ ಅವ್ರ ಹಠ ಛಲ ಎಲ್ಲ ಕರಗಿ ನೀರಾಗಿ ಹೋಗಿದೆ. ಈಗ ನನ್ನ ಇಷ್ಟಕ್ಕೆ ಅವ್ರ ಅಡ್ಡಿ ಮಾಡಲ್ಲ. ನಾಳೆ ನಾನು ಅವ್ರ ಹತ್ರ ಮಾತಾಡಿ ನಮ್ಮ ಮದುವೆಗೆ ಒಪ್ಪಿಸ್ತೀನಿ. ಧೈರ್ಯವಾಗಿರಿ. ನಿಜವಾಗ್ಲು? ಖಂಡಿತವಾಗಿ. ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡಿ. ಹೋಗಿ, ನೆಮ್ಮದಿಯಾಗಿ ನಿದ್ದೆ ಮಾಡಿ. ಗುಡ್ ನೈಟ್. ಗುಡ್ ನೈಟ್.